ಮತ್ತೆ 3000 ಕ್ಯೂಸೆಕ್ ನೀರು ಬಿಡುವ ಸಿಡಬ್ಲ್ಯೂಎಂಎ ಆದೇಶಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದ ಪರ ವಕೀಲರು ಸರಿ ಇಲ್ಲವಂತೆ ಸರ್ಕಾರವು ಸರಿಯಾದ ಸಲಹೆಯನ್ನ ಕೊಡ್ತಾ ಇಲ್ಲವಂತೆ ಅಂತ ಕಾಂಗ್ರೆಸ್ ವಿರುದ್ಧ ಸಂಸದ ಮುನಿಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ಪರಿಸ್ಥಿತಿ ಮನವರಿಕೆ ಮಾಡಿಕೊಡುವಲ್ಲಿ ಸರ್ಕಾರ ವಿಫಲವಾಗಿದೆ ಇದರಿಂದ ಕರ್ನಾಟಕಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಸರ್ಕಾರ ರಾಜ್ಯದ ಜನರಿಗೆ ಚಿಪ್ಪು ಕೊಡೋದು ಗ್ಯಾರಂಟಿ ಅಂತ ಕಾಂಗ್ರೆಸ್ ವಿರುದ್ಧ ಸಂಸದ ಮುನಿಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಸೇನು ಮತ್ತೆ 3000 ಕ್ಯೂಸೆಕ್ ನೀರು ಬಿಡುವ ಸಿಡಬ್ಲ್ಯೂಎಂಎ ಆದೇಶಕ್ಕೆ ಸಂಬಂಧಪಟ್ಟಂತೆ ಸಂಸದ ಮುನಿಸ್ವಾಮಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ನಮ್ಮ ರಾಜ್ಯದ ಪರ ವಕೀಲರು ಸರಿ ಇಲ್ಲವಂತೆ ಸರ್ಕಾರವೂ ಕೂಡ ಸರಿಯಾದ ಸಲಹೆಯನ್ನ ಕೊಡ್ತಾ ಇಲ್ಲವಂತೆ ಪರಿಸ್ಥಿತಿ ಮನವರಿಕೆ ಮಾಡ್ಕೊಡೋದ್ರಲ್ಲಿ ಸರ್ಕಾರ ವಿಫಲವಾಗಿದೆ ಇದರಿಂದ ಕರ್ನಾಟಕಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಸರ್ಕಾರ ರಾಜ್ಯದ ಜನರಿಗೆ ಚಿಪ್ಪು ಕೊಡೋದು ಗ್ಯಾರಂಟಿ ಅಂತ ಕಾಂಗ್ರೆಸ್ ವಿರುದ್ಧ ಸಂಸದ ಮುನಿಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮತ್ತು ಅವರು ಇಟ್ಟಿರತಕ್ಕಂತ ವಕೀಲರು ಏನು ಸದ್ಯದ ಪರಿಸ್ಥಿತಿ ಇದೆ ಅದನ್ನ ಮರವರಿಕೆ ಮಾಡಂತದ್ದು ಅದು ತಿಳಿಸಿಕೊಡೋ ನಿಟ್ಟಿನಲ್ಲಿ ಫೈಲೂರ್ ಆಗಿರೋದ್ರಿಂದ ಇವತ್ತು ಈ ಪರಿಸ್ಥಿತಿ ಆಗಿದೆ ಇವರತ್ತೇನು ದಿನ 3000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ ಮತ್ತೆ ಆರ್ಡರ್ ಆಗಿದೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಈ ಕಂಪ್ಲೀಟ್ ಕರ್ನಾಟಕದಲ್ಲಿ ಇರತಕ್ಕಂತ ಜನಕ್ಕೆ ಈ ಕಾಂಗ್ರೆಸ್ ಅವರು ಚಿಪ್ ಕೊಡೋದರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಇಲ್ಲ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಏನು ಅಂತ ಅಂತ ಎಲ್ಲ ಸಂಸದರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಕೂತು ಮಾತಾಡಿ ಎಲ್ಲ ಕುಮಾರಣ್ಣ ಅವರು ಎಲ್ಲ ಕೂತು ಮಾತಾಡಿ ಏನು ಮಾಡಬೇಕು ಅಂತ ಹೇಳಿ ಯಡಿಯೂರಪ್ಪ ಅವರು ಬೊಮ್ಮಾಯಿ ಅವರು ಎಲ್ಲ ಮುಂದಿನ ರೂಪರೇಷೆಗಳನ್ನ ಅಂದ್ಕೊಂತೀವಿ ನಾವು ಆಲ್ರೆಡಿ ನಾವು ಪ್ರಹ್ಲಾದ್ ಜೋಶಿ ಅವರು ನಾವು ಎಲ್ಲ ಸಂಸದರು ಎಲ್ಲ ಹೋಗಿ ಇಲ್ಲಿ ಏನು ರಿಯಾಲಿಟಿ ಇದೆ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಅದಕ್ಕೆ ಮನವರಿಕೆ ಮಾಡಿಕೊಟ್ಟು ಅಲ್ಲಿರ್ತಕ್ಕಂಥ ನಮ್ಮ ಏನು ಗಜೇಂದ್ರ ಸಿಂಗ್ ಶೇಖೋತ್ ಇರ್ತಾರೆ ನೀರಾವರಿ ಮಂತ್ರಿಗಳು ಅವರು ನಮ್ಮ ಪರವಾಗಿ ಅವ್ರು ಇದು ಮಾಡಿದ್ರು ಬಟ್ ಕರ್ನಾಟಕದಿಂದ ಇವರೇನು ಅಡ್ವೊಕೇಟ್ಸ್ ನಿಂತ್ಕೊಂಡು ಆ ವಾದ ಮಾಡ್ತಾ ಇದ್ದರೆ ಆ ವಾದ ಮಾಡೋ ಇದರಲ್ಲಿ ಇವರು ಫೈಲುವಾಗಿದೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಏನು ಕಾಂಗ್ರೆಸ್ ಸರ್ಕಾರ ಮತ್ತು ಅವ್ರು ಇಟ್ಟಿರ್ತಕ್ಕಂಥ ವಕೀಲರು ಏನು ಈ ಸದ್ಯದ ಪರಿಸ್ಥಿತಿ ಇದೆ ಅದನ್ನು ಮರವರಿಕೆ ಮಾಡೋಂಥದ್ದು ಅದು ತಿಳಿಸ್ಕೊಡೋ ನಿಟ್ಟಿನಲ್ಲಿ ಫೈಲೂರ್ ಆಗಿರೋದ್ರಿಂದ ಇವತ್ತು ಈ ಪರಿಸ್ಥಿತಿ ಆಗಿದೆ ಇವರತ್ತೇನು ದಿನ 3000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ ಮತ್ತೆ ಆರ್ಡರ್ ಆಗಿದೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಈ ಕಂಪ್ಲೀಟ್ ಕರ್ನಾಟಕದಲ್ಲಿರ್ತಕ್ಕಂಥ ಜನಕ್ಕೆ ಈ ಕಾಂಗ್ರೆಸ್ ಅವರು ಚಿಪ್ ಕೊಡೋದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಏನು ಅಂತ ಅಂತ ಎಲ್ಲ ಸಂಸದರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಕೂತು ಮಾತಾಡಿ ಎಲ್ಲ ಕುಮಾರಣ್ಣ ಅವರು ಎಲ್ಲ ಕೂತು ಮಾತಾಡಿ ಏನು ಮಾಡಬೇಕು ಅಂತೇಳಿ ಯಡಿಯೂರಪ್ಪ ಅವರು ಬೊಮ್ಮಾಯಿ ಅವರು ಎಲ್ಲ ಮುಂದಿನ ರೂಪರೇಷೆಗಳನ್ನು ಅಂದ್ಕೊಂತೀವಿ ನಾವು ಆಲ್ರೆಡಿ ನಾವು ಪ್ರಹ್ಲಾದ್ ಜೋಶಿ ಅವರು ನಾವು ಎಲ್ಲ ಸಂಸದರು ಎಲ್ಲ ಹೋಗಿ ಇಲ್ಲಿ ಏನು ರಿಯಾಲಿಟಿ ಇದೆ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಅದಕ್ಕೆ ಮನವರಿಕೆ ಮಾಡಿಕೊಟ್ಟು ಅಲ್ಲಿರ್ತಕ್ಕಂಥ ನಮ್ಮ ಏನು ಗಜೇಂದ್ರ ಸಿಂಗ್ ಶೇಖೋತ್ ಇರ್ತಾರೆ ನೀರಾವರಿ ಮಂತ್ರಿಗಳು ಅವರು ನಮ್ಮ ಪರವಾಗಿ ಅವ್ರು ಇದು ಮಾಡಿದ್ರು ಬಟ್ ಕರ್ನಾಟಕದಿಂದ ಇವರೇನು ಅಡ್ವೊಕೇಟ್ಸ್ ನಿಂತ್ಕೊಂಡು ಆ ವಾದ ಮಾಡ್ತಾ ಇದ್ದರೆ ಆ ವಾದ ಮಾಡೋ ಇದರಲ್ಲಿ ಇವರು ಫೈಲುವಾಗಿದೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಏನು ಕಾಂಗ್ರೆಸ್ ಸರ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ